ತಾಲೂಕಿನ ರೇಷ್ಮೆ ಬೆಳೆಗಾರ ಸಹಕಾರ ಸಂಘ ಸರ್ಜಾಪುರದಲ್ಲಿ ಒಂದು ಹೋಬಳಿಯ ಮಟ್ಟದಲ್ಲಿ ಸುಮಾರು 40 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದ್ದೇವೆ. ಈ ದಿನ ನಮ್ಮ ಸರ್ಜಾಪುರದ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ 2ನೇ ಶಾಖೆ ಇದು. ದೊಂಬಸಂದರದಲ್ಲಿ 2 ವರ್ಷದಲ್ಲಿ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ವಿ. ಈಗ ಮುಗಳೂರು ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಮುಗಳೂರು ಮತ್ತು ನಮ್ಮ ಪಕ್ಕದ ಪಂಚಾಯತಿಗೆ ವ್ಯಾಪ್ತಿಗೆ ಆಗುವಂತಹ ಒಂದು ಸೌಕರ್ಯವನ್ನು ಇಲ್ಲಿನ ಸದಸ್ಯರ ಬೇಡಿಕೆಯಿಂದ ಮತ್ತು ಈ ಪಂಚಾಯತಿಯ ಈಗಿನ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರ ಒಂದು ನಮ್ಮ ಜೊತೆಯಲ್ಲಿ ವಿಶ್ವಾಸದಿಂದ ಇದ್ದು ಅವರೇ ಈ ಜಾಗವನ್ನು ಸಹ ಸುಮಾರು ವರ್ಷಗಳ ಹಿಂದೆ ನಮ್ಮ ಸಂಘಕ್ಕೆ ಒಂದು ಡೊನೇಟ್ ಮಾಡಿದರು. ಈ ಪಂಚಾಯತಿಯಿಂದ ಆ ಜಾಗದಲ್ಲಿ ಒಂದು ಉತ್ತಮವಾದ ಕಟ್ಟಡವನ್ನು ನಿರ್ಮಿಸಿ ಶಾಖೆಯನ್ನು ಪ್ರಾರಂಭಿಸಿದ್ದೇವೆ. ಈ ಶಾಖೆಯಿಂದ ಇಲ್ಲಿನ ಎಲ್ಲ ಸದಸ್ಯರು ಸುಮಾರು 5-6 ಕಿಲೋಮೀಟರ್ ಸರ್ಜಾಪುರ ಬರಬೇಕಾಗಿತ್ತು. ಈಗಿನ ಕಾಲದಲ್ಲಿ ಹಣವನ್ನು ತರೋದೇ ಆಗಲಿ ಸಾಗಣೆ ಮಾಡೋದು ಸಹ ಇಲ್ಲಿನ ಕಷ್ಟ ಆಗ್ತಾ ಇತ್ತು. ಅದರಿಂದ ಹತ್ತಿರವಾಗಿ ಬೇಕು ಅಂತ ಕೇಳಿಕೊಂಡಾಗ ಇಲ್ಲಿ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಬೇಕು ಮತ್ತು ಮುಂದಿನ ದಿನಗಳಲ್ಲಿ ಇಂತಹ ಶಾಖೆ ಮುತ್ತನದೂರು ಗ್ರಾಮದಲ್ಲೂ ಸಹ ಈಗಾಗಲೇ ಕಟ್ಟಡ ನಡೀತಾ ಇದೆ. ಅದನ್ನು ಸಹ ಶೀಘ್ರದಲ್ಲೇ ತೆರೆಯೋದಕ್ಕೆ ನಾವೊಂದು ಸಂಘದ ವತಿಯಿಂದ ಎಲ್ಲ ಸದಸ್ಯರು ತೀರ್ಮಾನ ಮಾಡಿದ್ದೇವೆ. ಅದು ಆಗುತ್ತೆ. ಎಲ್ಲ ಸದಸ್ಯರು ಇದನ್ನು ಉಪಯೋಗಿಸ್ಕೋಬೇಕು ಅಂತ ತಮ್ಮಲ್ಲಿ ಕಳಕಳಿ ಪ್ರಾರ್ಥಿಸ್ಕೊಳ್ತಾ ಇದ್ದೇವೆ. ಇವತ್ತು ಮುಗಳೂರು ಗ್ರಾಮದಲ್ಲಿ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ ಒಂದು ಉಪಶಾಖೆಯನ್ನು ಇವತ್ತೇನು ಪ್ರಾರಂಭ ಮಾಡಿದ್ದಾರೆ. ಇವತ್ತು 2 ಬಾರಿಯಿಂದ ಏನು ನಮ್ಮ ಬೆಂಬಲಿತ ಅಭ್ಯರ್ಥಿಗಳು ಯಾರು ಇಲ್ಲಿ ಆಯ್ಕೆಯಾದರು, ವಿಶ್ವನಾಥ್ ಅವರು, ಅದಕ್ಕಿಂತ ಮೊದಲು ಶ್ರೀಧರ್ ಅವರು ಅಧ್ಯಕ್ಷರಾಗಿದ್ದರು, ನಂತರ ವಿಶ್ವನಾಥ್ ರೆಡ್ಡಿ ಅವರು ಅಧ್ಯಕ್ಷರಾದರು, ಸೋಮಪ್ರಸಾದ್ ರೆಡ್ಡಿ ಅವರು ಆಗಿದ್ದರು. ಇವತ್ತು ಜನರ ನಿರೀಕ್ಷೆಗೆ ತಕ್ಕಂತೆ ಇವತ್ತು ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ ಒಂದು ಅಭಿವೃದ್ಧಿ ಯಾವ ಮಟ್ಟದಲ್ಲಿದೆ ಅಂತ ಹೇಳಿದ್ರೆ, ಯಾವುದೇ ಗ್ರಾಮೀಣ ಭಾಗದ ಬೇರೆ ಶಾಖೆಗಳಿಗಿಂತಲೂ ಕೂಡ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಮೊನ್ನೆ ನಡೆದಂಥ ವಾರ್ಷಿಕ ಇದರಲ್ಲಿ 1 ಕೋಟಿಗೂ ಹೆಚ್ಚಿನ ಒಂದು ಲಾಭಾಂಶವನ್ನು ಕೂಡ ತೋರಿಸಿದ್ದಾರೆ. ಹಾಗೆ ಇವತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಭಾಗದಲ್ಲಿ ಏನು ಮುಗಳೂರು ಈ ಭಾಗದಲ್ಲಿ ಒಂದು ಶಾಖೆಯನ್ನು ತುಂಬ ವ್ಯವಸ್ಥಿತವಾಗಿ ಅತ್ಯುತ್ತಮವಾದಂಥ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ನಾನು ಆ ಒಂದು ಸಮಿತಿ ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಏನು ಅವತ್ತು ಮಾತು ಕೊಟ್ಟಿದ್ದಾರೆ, ಉತ್ತನಲ್ಲೂರಿನಲ್ಲೂ ಕೂಡ ಒಂದು ಶಾಖೆಯನ್ನು ಮಾಡ್ತೀವಿ ಅಂತ, ಅಲ್ಲೂ ಕೂಡ ಅತಿ ಶೀಘ್ರದಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡ್ತಾರೆ. ರೈತರಿಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಅವರ ಕಾರ್ಯ ಇದೇ ರೀತಿ ಮುಂದುವರಿಲಿ ಅಂತ ನಾನು ಹಾರೈಸ್ತೇನೆ. ಸರ್ಜಾಪುರ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ ಬ್ಯಾಂಕ್ನ ಒಂದು ನೂತನ ಶಾಖೆಯನ್ನು ಇವತ್ತು ಮುಗಳೂರು ಗ್ರಾಮದಲ್ಲಿ ಪ್ರಾರಂಭ ಮಾಡಿದ್ದಾರೆ. ನಾನು ಮೊದಲನೇದಾಗಿ ಅಧ್ಯಕ್ಷರಾದಂಥ ಶ್ರೀತ ವಿಶ್ವನಾಥ್ ರೆಡ್ಡಿ ಅವರಿಗೆ ಮತ್ತು ಇಡೀ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಎಲ್ಲ ನಿರ್ದೇಶಕರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಳೆದ ಅವಧಿಯಲ್ಲಿ ಏನು ಜನರಲ್ ಬಾಡಿ ಮೀಟಿಂಗಲ್ಲಿ ನಾನು ಕೋರಿಕೆಯನ್ನು ಇಟ್ಟಿದ್ದೆ, ಏನು ಸರ್ಜಾಪುರ ರೇಷ್ಮೆ ಬೆಳೆಗಾರ ಸಹಕಾರ ಸಂಘ ಹೆಡ್ ಆಫೀಸು ಸರ್ಜಾಪುರದಲ್ಲಿದ್ದರೆ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲೂ ಒಂದೊಂದು ಬ್ರಾಂಚ್ ಆಫೀಸ್ ಓಪನ್ ಆಗಬೇಕು ಅನ್ನುವಂಥ ಕೋರಿಕೆಯನ್ನು ಇಟ್ಟಿದ್ದೆ. ಅದರ ಅಂಗವಾಗಿ ಮೊದಲನೇದಾಗಿ ದೊಂಬಸಂದರದಲ್ಲಿ ಪ್ರಾರಂಭ ಆಯಿತು. ಇವಾಗ ಒಂದು ಉನ್ನತವಾದಂಥ ಒಂದು ಉತ್ತಮವಾದಂಥ ಚಟುವಟಿಕೆಗಳು ಅಲ್ಲಿ ನಡೀತಾ ಇದೆ, ಬ್ಯಾಂಕ್ನ ಚಟುವಟಿಕೆಗಳು. ಈಗ ಮುಗಳೂರಿನಲ್ಲಿ 2ನೇದಾಗಿ ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಮುತ್ತಾನಲ್ಲೂರಿನಲ್ಲೂ ಈಗಾಗಲೇ ಸಿದ್ಧತೆ ಆಗಿದೆ ಅಂತ ನನಗೆ ಅದು ಗೊತ್ತಾಗಿದೆ ವಿಷಯ. ಅದೇ ರೀತಿಯಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲೂ ಇದರ ಬ್ರಾಂಚ್ಗಳನ್ನು ಓಪನ್ ಮಾಡಬೇಕು. ಯಾಕಂತಂದರೆ ಎಲ್ಲ ರೈತಾಪಿ ವರ್ಗದ ಜನಗಳು ಸರ್ಜಾಪುರಕ್ಕೆ ಬರೋಕ್ಕಾಗೋದಿಲ್ಲ. ಅದರಿಂದಾಗಿ ಈ ಸ್ಥಳೀಯವಾಗಿ ಎಲ್ಲ ಸೇವೆಗಳನ್ನು, ಅದು ಸರ್ಕಾರದಿಂದ ಬರುವಂಥ ಸಾಲ ಸೌಲಭ್ಯಗಳಿರ್ಬೋದು, ಯೋಜನೆಗಳಿರ್ಬೋದು, ಅಥವಾ ಒಡವೆ ಮುಖಾಂತರ ಕೊಡುವಂಥ ಸಾಲ ನೀಡುವಂಥದ್ದಿರ್ಬೋದು, ಅಥವಾ ರೇಷನ್ ಕೊಡುವಂಥದ್ದಿರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಆಯಾ ಸ್ಥಳೀಯವಾಗಿ ಆ ಜನಗಳಿಗೆ ತಲುಪುವಂಥ ವ್ಯವಸ್ಥೆಯನ್ನು ರೇಷ್ಮೆ ಬೆಳೆಗಾರ ಸಹಕಾರ ಸಂಘ ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸನೂ ಮಾಡ್ತಾ ಇದೆ. ಅತ್ಯಂತ ಉತ್ತಮವಾದಂಥ ಸ್ಥಾನವನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಒಂದು 2ನೇ ಸ್ಥಾನದಲ್ಲೋ 3ನೇ ಸ್ಥಾನದಲ್ಲೋ ಇವತ್ತು ರೇಷ್ಮೆ ಬೆಳೆಗಾರ ಸಹಕಾರ ಸಂಘ ಇರುವಂಥದ್ದು ತುಂಬ ಹೆಮ್ಮೆ ತರುವಂಥ ಸಂಗತಿ. ಯಾಕಂದರೆ ಒಂದು ಸಹಕಾರ ಸಂಘಗಳು ಅವನತಿಯತ್ತ ಹೋಗೋದೇ ಹೆಚ್ಚು, ಅಲ್ಲಿಂದ ಲಾಭ ಪಡ್ಕೊಳ್ಳೋದೇ ಹೆಚ್ಚು, ಆ ರೀತಿಯಲ್ಲಿ ನಿರ್ದೇಶಕರುಗಳು ಅಧ್ಯಕ್ಷರುಗಳು ಮಾಡ್ತಾ ಇರ್ತಾರೆ. ಅದಕ್ಕೆ ಅಪವಾದ ಅನ್ನೋಂಥ ರೀತಿಯಲ್ಲಿ ಇವತ್ತು ಉತ್ತಮವಾದಂಥ
ಕೆಲಸವನ್ನು ಇವತ್ತು ರೇಷ್ಮೆ ಬೆಳೆಗಾರ ಸಹಕಾರ ಸಂಘ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಸದಸ್ಯರುಗಳು ಮತ್ತು ಸಿಬ್ಬಂದಿ ವರ್ಗ, ವಿಶೇಷವಾಗಿ ಸಿಇಒ ಆಗಿರುವಂಥ ನಂಜಪ್ಪನವರು ಮತ್ತು ಸಿಬ್ಬಂದಿ ವರ್ಗ ಎಲ್ಲರೂ ಸಹ ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಸಹಕಾರಿ ಸಂಘ ಈ ರೀತಿಯಾಗೂ ಕೆಲಸ ಮಾಡ್ಬೋದು ಅನ್ನೋದನ್ನು ಇಡೀ ರಾಜ್ಯಕ್ಕೆ ಮಾದರಿಯನ್ನಾಗಿ ಇವತ್ತು ಕೊಟ್ಟಿದ್ದಾರೆ. ಅದಕ್ಕೆ ಈ ಭಾಗದ ಇಡೀ ಸರ್ಜಾಪುರ ಹೋಬಳಿಯ ಎಲ್ಲ ಜನರ ಪರವಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ನೂತನ ಶಾಖೆಯನ್ನು ಮುಗಳೂರು ಗ್ರಾಮದಲ್ಲಿ ಇವತ್ತು ಪ್ರಾರಂಭಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಯಕರುಗಳು ಹಾಗೂ ಎಲ್ಲ ಸದಸ್ಯರು, ನಿರ್ದೇಶಕರು ಆಗಮಿಸಿ ತುಂಬ ಯಶಸ್ವಿಗೊಳಿಸಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ರೈತರ ಅನುಕೂಲಕ್ಕಾಗಿ ಮುತ್ತಲಲ್ಲೂರಲ್ಲೂ ಸಹ ಶಾಖೆಯನ್ನು ತೆರಲಿದ್ದೇವೆ. ಅದೇ ರೀತಿ ಈ ಒಂದು ಸಂಘ ಸಂಸ್ಥೆಗೆ ಶ್ರಮಿಸಿದಂಥ ನಮ್ಮ ಮುತ್ತಲಲ್ಲೂರು ಅಧ್ಯಕ್ಷರಾದ ವಿಶ್ವನಾಥ ರೆಡ್ಡಿ ಹಾಗೂ ನಮ್ಮ ನಿರ್ದೇಶಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ ಎಲ್ಲರಿಗೂ. ಈ ದಿವಸ ಮೂಳೂರು ಗ್ರಾಮದಲ್ಲಿ ರೇಷ್ಮೆ ಬೆಳೆಗಾರರ ರೈತರ ಸೇವಾ ಸಹಕಾರ ಸಂಘದ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಈ ಉದ್ಘಾಟನೆ ಇವತ್ತು ಈ ಶಾಖೆ ತೆರೆದಿರೋದು ನಮ್ಮೆಲ್ಲರಿಗೂ ಸಂತೋಷ ತರುವಂಥ ವಿಷಯ. ಯಾಕಂದರೆ ಇವತ್ತು ನಾವು ಸರ್ಜಾಪುರ ಒಂದು 6 ಕಿಲೋಮೀಟರ್ ಆಗ್ತಾಯಿತ್ತು, ಅಲ್ಲಿ ಹೋಗಬೇಕಾದ್ರೆ ರೈತರಿಗೆ ತುಂಬಾ ತೊಂದರೆ ಆಗ್ತಾಯಿತ್ತು, ಅನಾನುಕೂಲ ಆಗ್ತಾಯಿತ್ತು. ಇವತ್ತು ಇಲ್ಲಿ ನಮ್ಮ ಊರಲ್ಲೇ ಈ ಶಾಖೆ ಆಗಿರೋದ್ರಿಂದ ನಮ್ಮ ರೈತಾಪಿ ವರ್ಗದವರು ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಂಡು ಈ ಒಂದು ಶಾಖೆಯನ್ನು ಉನ್ನತ ಮಟ್ಟಕ್ಕೆ ಏರಿಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಇದರ ಸದಾವಕಾಶವನ್ನು ಉಪಯೋಗಿಸ್ಕೊಳ್ಬೇಕಾಗಿ ನಾನು ಈ ಮುಗಳೂರು ಗ್ರಾಮ ಪಂಚಾಯಿತಿ ಪರವಾಗಿ ಕೇಳ್ಕೊಳ್ತೀನಿ. ನಮಸ್ಕಾರ. ರೇಷ್ಮೆ ಬೆಳೆಗಾರ ಸಹಕಾರಿ ಸಂಘಕ್ಕೆ ಮೊದಲನೇದಾಗಿ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಈಗ ನಮಗೆ ಮೊದಲನೇದಾಗಿ ನಮ್ಗೆ 6 ಕಿಲೋಮೀಟ್ರ್ಗೆ ಹೋಗಬೇಕಾಗಿತ್ತು ಏನೋ ಸಹಕಾರಿ ಸಂಘಕ್ಕೆ, ಈಗ ನಮ್ಗೆ ಹತ್ರ ಆಗಿದೆ. ಅವರಿಗೆ ಅಧ್ಯಕ್ಷರಿಗೂ ಮತ್ತು ಎಲ್ಲ ಸದಸ್ಯರಿಗೂ ಮೊಟ್ಟ ಮೊದಲದಾಗಿ ಕೃತಜ್ಞತೆ ಸಲ್ಲಿಸಿ ಈ ಬ್ಯಾಂಕ್ನ ಎಲ್ಲ ರೈತರು ಉಪಯೋಗಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥಿಸಿಕೊಳ್ಳುತ್ತೇವೆ. ಎಲ್ರಿಗೂ ಸದಸ್ಯರಿಗೆ ಎಲ್ರಿಗೂ ನಮಸ್ಕಾರ. ಇಂದು ಸುವರ್ಣ ದಿನ, ನಾವು ಸಂಘದ 2ನೇ ಶಾಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತು ಈ ಭಾಗದ ಜನಗಳಿಗೆ ಮೊದಲಿಂದನೂ ಸಂಘಕ್ಕೆ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು. ಮತ್ತು ಅವರಿಗೆ ತುಂಬ 6-7 ಕಿಲೋಮೀಟ್ರ್ ಆಗ್ತಾಯಿದ್ದರಿಂದ ಜನಗಳು ಇಲ್ಲಿ ಬಂದು ವ್ಯವಹಾರ ಮಾಡಲು ತುಂಬ ಕಷ್ಟ ಆಗ್ತಾಯಿತ್ತು. ಆದ್ದರಿಂದ ಇಲ್ಲಿ ಜನಗಳು ಮನವಿ ಮೇರೆಗೆ ಇಂದು ಸಂಘ ಶಾಖೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಆದ್ದರಿಂದ ಎಲ್ರಿಗೂ ಇಲ್ಲಿ ಅನುಕೂಲ ಪಡ್ಕೊಳ್ಳೋಕ್ಕೆ ಸದಸ್ಯರಿಗೆಲ್ಲ ಮನವಿ ಮಾಡ್ತಾಯಿದ್ದೀವಿ. ಮತ್ತು ಇದರಿಂದ ನಮ್ಮ ಸಂಘದ ಆಡ್ ಮಂಡಳಿ ಸದಸ್ಯರಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಸದಸ್ಯರಿಗೆ ಎಲ್ಲ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈ ಒಂದು ನಮ್ಮ ಮುಗಳೂರು ಗ್ರಾಮದಲ್ಲಿ ಈ ನಮ್ಮ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರದ ವತಿಯಿಂದ ಸರ್ಜಾಪುರ ಒಂದೇ ಇತ್ತು ಮೊದಲು, ಆಮೇಲೆ ಧ್ವಂಸಾಂತರ ಆಯಿತು. ಈಗ ಮುಗಳೂರವರೆಗೂ ಬಂದಿದೆ. ನಮ್ಮ ಊರಿನವರು ತುಂಬ ದಿವಸಗಳಿಂದ ಕೇಳ್ತಾ ಇದ್ವಿ ಅಧ್ಯಕ್ಷರನ್ನ, ನಮ್ಮ MD ಅವ್ರನ್ನ, ಮುಗಳೂರಿಗೊಂದು ಕೊಡಿ ಕೊಡಿ ಅಂತ. ಒಂದು ವರ್ಷ ಮುಂಚೆ ಬಂದಿದ್ದರೆ ಇಷ್ಟೊತ್ತಿಗೆ ಎಷ್ಟೋ ಇಂಪ್ರೂವ್ ಆಗಿಬಿಡ್ತಾ ಇತ್ತು. 2 ಬ್ಯಾಂಕ್ ನಮ್ಮೂರಿಗೆ ಬಂದುಬಿಟ್ಟಿದೆ ಆಗಲೇ, ಒಂದು ದೇನಾ ಬ್ಯಾಂಕು, ಆಮೇಲೆ ಕರ್ನಾಟಕ ಗ್ರಾಮೀಣ ಬ್ಯಾಂಕು. ಈಗ ಇದೊಂದು ಬಂದಿರೋದು ತುಂಬ ಅನುಕೂಲ ನಮಗೆ, ಯಾಕಂದರೆ ರೈತರಿಗೆ ಈ ಸೊಸೈಟಿಯಿಂದ ಸುಮಾರು ಅನುಕೂಲಗಳಿವೆ. ಆ ಬ್ಯಾಂಕ್ಗಳಿಗಿಂತಲೂ ಇದರಲ್ಲಿ ತುಂಬ ಅನುಕೂಲ ಇದೆ ನನಗೆ ಗೊತ್ತಿದ್ದಂಗೆ. ಅದಕ್ಕೆ ತುಂಬ ಸಂತೋಷ ನಮಗೆ ಇದು ಬಂದಿದ್ದಕ್ಕೆ. ನಾವು ಈ ಒಂದು ಬ್ಯಾಂಕಿನಿಂದ ಅಥವಾ ಈ ಒಂದು ಸೊಸೈಟಿಯಿಂದ ನಾವು ಬೇಕಾದಷ್ಟು ಉಪಯೋಗಗಳನ್ನ ಪಡ್ಕೋಬಹುದು. ಎಲ್ಲ ರೈತಾಪಿಗಳಿಗೂ, ರೈತಾಪಿ ಅಲ್ಲದೆ ಎಲ್ಲರಿಗೂ ಅನುಕೂಲ ಆಗ್ತಾಯಿದೆ ಈ ಒಂದು ಬಂದಿದ್ದಕ್ಕೆ. ಈ ಒಂದು ಸೆಂಟರ್ ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಸರ್ಜಾಪುರ ರೇಷ್ಮೆ ಬೆಳೆಗಾರರ ಸಂಘದಲ್ಲಿ ನಾವು ಏನು 11 ಜನ ಡೈರೆಕ್ಟರ್ಗಳಾಗಿದ್ವೋ ಇವತ್ತು ಸರ್ಜಾಪುರದಲ್ಲಿ ಬಹಳ ಅಭಿವೃದ್ಧಿ ಮಾಡಿದ್ದಾರೆ. ಕೆ ವಿಶ್ವನಾಥ್ ಅವರು ಅಧ್ಯಕ್ಷರು, ಆಮೇಲೆ ಎಲ್ಲ ಸೇರಿಕೊಂಡು ಈಗ 2 ಬ್ಯಾಂಕ್ ಮಾಡಬೇಕು ಅಂದ್ಬಿಟ್ಟು, ಮುತ್ತಾನಲ್ಲೂರಲ್ಲೊಂದು ಮುಗಳೂರಲ್ಲೊಂದು ಮಾಡಬೇಕು ಅಂದ್ಬಿಟ್ಟು ನಾವು ವೆಯ್ಟ್ ಮಾಡಿ ಈಗ ಮುಗಳೂರಿಗೆ ತಂದಿದ್ದೇವೆ. ದೇವರು ಎಲ್ರಿಗೂ ಎಲ್ಲ ಜನಗಳಿಗೂ ಐಶ್ವರ್ಯ ಕೊಡಲಿ. ಏನೋ ಸರ್ಜಾಪುರಕ್ಕೆ ಹೋಗ್ತಾ ಇದ್ರು, ಈಗ ಮುಗಳೂರಲ್ಲಿ ಆಗಿದೆ, ಮುಗಳೂರಲ್ಲಿ ಮಾಡ್ಕೊತಾರೆ ಚೆನ್ನಾಗಿ ನೋಡಿ. 10 ವರ್ಷಗಳ ಹಿಂದೆ ಸೊಸೈಟಿ ಸ್ಥಾಪನೆ ಮಾಡಿದ್ರು ಧಂಸಾಲ ಶಾಮನ್ ರೆಡ್ಡಿ ಅವರು, ಸೋಮೂರು ಚಿನ್ನಪ್ಪ ರೆಡ್ಡಿ ಅವರು, ಸಮ್ಮಳ್ಳಿ ಗುರಪ್ಪ ರೆಡ್ಡಿ ಅವರು. ಅವರು ಅಧ್ಯಕ್ಷ, ಇದರಿಂದ ಇಷ್ಟು ದೊಡ್ಡದಾಗೋದಕ್ಕೆ ಕಾರಣ ಆಗೈತೆ. ಇದು ಹಿಂಗೆ ನಡ್ಕೊಳ್ಬೇಕು. ಧ್ವಂಸಾನದೊಳಗೆ 2ನೇದಾಯಿತು, ಇದು ಮುಗಳೂರೊಳಗೆ 3ನೇದಾಯಿತು. ಸರ್ಜಾಪುರ ದೊಡ್ಡ ಬ್ರಾಂಚು. ಆ ಕಾರಣದಿಂದ ಇಲ್ಲಿರೋ ಸದಸ್ಯರು
ಕಮಿಟಿ ವರ್ಗದವರು ಎಲ್ಲರೂ ಸೇರಿ ಇದನ್ನು ಸಹಕರಿಸಿಕೊಂಡು 1.75 ಕೋಟಿ ಲಾಭ ಅಂಶ ತೋರಿಸಿದ್ದಾರೆ. ಇನ್ನೂ ಮುಂದೆ ಬೆಳ್ಕೊಂಡು ಹೋಗಲಿ ಅಂತ ನಮ್ಮ ಸಲಹೆ.